ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಕಡಲೆ ಹಿಟ್ಟು ಬಳಸದೆ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ದೊಡ್ಡ ಸ್ಪೂನ್ ತಗೊಂಡು ಹಾಕೊಂಡಿದ್ದೀನಿ, ಕಪ್ ಲೆಕ್ಕ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನೀರನ್ನ ನೋಡಿ ನೋಡಿ ಹಾಕೊಂಡು ಕಲಿಸ್ಬೇಕು. ನಾನು ಒಂದ್ಸರಿ ಹಾಕಿದ್ದೀನಿ, ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಹಾಕಿದ್ರೆ ಇಷ್ಟು ತಿಕ್ಕ ಆಗುತ್ತೆ. ಮತ್ತೆ ನೀರ್ ಹಾಕೊಳ್ತೀನಿ. ನೀಟಾಗಿ ಗಂಟಿಲ್ದೇ ಇರೋ ತರ ಕಲ್ಸ್ಕೊಬೇಕು. ನೋಡಿ, ಈ ಹದ ಬರೋ ತನಕ ಕಲ್ಸ್ಕೊಬೇಕು. ನಾನು ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಮತ್ತೆ ಒಂದ್ ಬೌಲ್ಗೆ 4 ಆಲೂಗಡ್ಡೆನ ಬೇಯಿಸಿಟ್ಟಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಬೇಕು. ಸಣ್ಣ ಸಣ್ಣದಾಗ ಆಲೂಗಡ್ಡೆ ಉಳಿದಿರಬಾರ್ದು, ಅದರಲ್ಲಿ ನೀಟಾಗಿ ಸ್ಮ್ಯಾಶ್ ಆಗಿರ್ಬೇಕು. ನೋಡಿ, ಈ ತರ ಸ್ಮ್ಯಾಶ್ ಆಗಿರ್ಬೇಕು. ನಾನು ಇಲ್ಲಿ ಒಂದು ಸಣ್ಣ ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆ ಹಾಕ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೋಡ್ಬಿಟ್ಟು ಹಾಕೊಳ್ಳಿ. ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ. ಶುಂಠಿನ ತುರಿದ್ಬಿಟ್ಟು ಹಾಕೊಳ್ತೀನಿ. ಮೆಣಸನ್ನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ರುಚಿ ನೋಡಿ ಹಾಕೊಳ್ಳಿ. ನಾವು ಮೊದಲೇ ಮಾಡಿಟ್ಟಿದ್ವಲ್ಲ ಆ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಬ್ಯಾಟರ್ನ ಹಾಕಿ ಕೂಡ ನೀಟಾಗಿ ಕಲಸ್ಕೊಬೇಕು. ಈರುಳ್ಳಿ ಎಲ್ಲದಕ್ಕೂ ಹಿಡಿಯೋ ತರ ಕಲಸ್ಕೊಬೇಕು. ಈ ತರ ತಿಕ್ಕಾಗಿ ಕಲಸ್ಕೊಬೇಕು. ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಮತ್ತೆ ನೋಡಿ, ಈ ಹದ ಇರಬೇಕು ನಮ್ಗೆ. ಸಂಜೆ ಟೈಮ್ಗೆ ಬೇಗ ಕೂಡ ಆಗುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ, ಈ ಹದ ಇರ್ಬೇಕು ನಮ್ಗೆ. ನಾನು ಒಂದು ಪಕ್ಕದಲ್ಲಿ ಒಂದು ಕಪ್ಪಲ್ಲಿ ನೀರು ಇಟ್ಕೊಳ್ತೀನಿ. ಕೈಯನ್ನ ಅದ್ಬಿಟ್ಟು ತಗೊಳ್ತೀನಿ. ಅದರಿಂದ ಮೇಲೆ ಲೇಯರ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ, ಕೈ ಕೂಡ ಅಂಟಲ್ಲ ಅಂತೇಳಿ. ನಾನು ಇಲ್ಲಿ ಪ್ಯಾನ್ನ ಬಿಸಿ ಇಟ್ಟಿದ್ದೆ, ಬಿಡ್ತಾ ಇದ್ದೀನಿ ಒಂದೊಂದಾಗಿ. ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೀನಿ. ನಾವು ಕೈಯಿನ ನೀರಲ್ಲಿ ಅದ್ದೋದ್ರಿಂದ ಕೈ ಕೂಡ ಅಂಟಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಬಿಡಕ್ಕೆ ಕೂಡ. ಒಂದ್ ಕಡೆ ಬೆಂದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸ್ತಾ ಇದ್ದೀನಿ. ಸಂಜೆ ಟೈಮ್ ಬೇಗನೂ ಆಗುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ, ರೆಡಿ ಇದೆ. ಈ ಕಲರ್ ಬಂದ್ಮೇಲೆ ತಕ್ಕೋಬೇಕು. ನಾನು ಇನ್ನೊಂದ್ಸರಿ ಹಾಕೋದ್ ತೋರಿಸ್ತೀನಿ. ನೋಡಿ, ನೋಡಿ ಇನ್ನೊಂದ್ ಕಡೆನೂ ಬೇಯಿಸಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ಕಲರ್ ಬೆಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋ ಕೂಡ. ತೋರಿಸ್ತೀನಿ ನೋಡಿ, ನೋಡಿ ಒಳಗಡೆ ಎಷ್ಟು ಸಾಫ್ಟ್ ಇದೆ ಅಂತ. ಮೇಲೆ ಕ್ರಿಸ್ಪಿ ಇದೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.